ಮೇಡಮ್, ಈಗ ಸುಮಲತಾ ಅಂದ ತಕ್ಷಣ ನೆನಪಾಗುದು ಸ್ವಾಭಿಮಾನಿ. ಸ್ವಾಭಿಮಾನಿಯಿಂದ ಈಗ ಜಂಟಿಯಿಂದ ಒಂಟಿಯಿಂದ ಜಂಟಿ ಆಗ್ತಾ ಇದ್ರೆ ಈಗ ಕುಮಾರಸ್ವಾಮಿ ಅವರು ಸಪೋರ್ಟ್ ಮಾಡ್ತಾರೆ, ನಿಮ್ಮ ಒಂದು ಸಪೋರ್ಟ್ ಇಂದ ಎಷ್ಟು ಮಟ್ಟಿಗೆ ಬಲ ಬಂದಂತ? ನೋಡಿ, ಒಂದು ವಿಷಯ ಹೇಳ್ತೀನಿ. ಇದು ಇಡೀ ದೇಶದಲ್ಲಿ ನಡೀತಾ ಇರುವಂತ ಎಲೆಕ್ಷನ್, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತ ಎಲೆಕ್ಷನ್. ಇದು ಬರೀ ಮಂಡ್ಯ, ನಾನು, JDS, ಕುಮಾರಸ್ವಾಮಿ ಅವರು ಅದಂತ ಅಲ್ಲ. ಸೊ ಇದನ್ನು ಬಿಟ್ಟು ನಾವು, ನನ್ನ ಉದ್ದೇಶ ಏನು ಅಂತಂದ್ರೆ, PM ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. NDA ಅತ್ಯಂತ ಒಂದು ಹೆಚ್ಚಿನ ಸೀಟುಗಳ ಒಂದು ಯಶಸ್ವಿಯನ್ನ ಅವರು ಪಡೆದು ಮತ್ತೆ ಸರ್ಕಾರ ರಚನೆ ಮಾಡಬೇಕು, ಇದಷ್ಟೇ ನಮ್ಮ ಮೈಂಡ್ ಅಲ್ಲಿರೋದು. ಸೊ ಬರೀ ಒಂದೇ ಕ್ಷೇತ್ರದ ಬಗ್ಗೆ ಅಂತ ಅಲ್ಲ, ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆಯೋ ಖಂಡಿತ ಅಲ್ಲೆಲ್ಲ ನಾನು ಪ್ರಚಾರ ಮಾಡ್ತೀನಿ, ಪಕ್ಷಕ್ಕೆ ಕೆಲಸ ಮಾಡುವಂತ ಒಂದು ವಿಚಾರವನ್ನ ನಾನು ಮುಂದೆ ಇಟ್ಕೊಂಡು ಹೋಗ್ತೀನಿ. ಇವಾಗ ನೀವು BJP ಸೇರ್ತಾ ಇದ್ರ, ಬಟ್ ನಿಮ್ಮ ಅಭಿಮಾನಿಗಳು ಹಾಗೆ ನಿಮ್ಮ ಕಾರ್ಯಕರ್ತರು ಎಂತ ದೊಡ್ಡ ಮಟ್ಟದಲ್ಲಿ ಫೈಟೇ ನಡೆದಿರುವಂತದ್ದು ಮಂಡ್ಯದಲ್ಲಿ, ಅವ್ರು ನಿಮ್ ಜೊತೆ ಬರ್ತಾರಾ, ಎಲ್ರು ಭರವಸೆ ಇದೆಯಾ, ಅಥವಾ ಅವ್ರಿಗೆ ಏನ್ ಹೇಳ್ತಾರೆ? ಅಲ್ಲ, ಈಗ ಏಕಾಏಕಿ ಒಂದೇ ದಿನ ಎಲ್ಲರೂ ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಹೇಳಿದ್ರೆ ಅದು ಸುಳ್ಳಾಗತ್ತೆ. ಕೆಲವರಿಗೆ ಇಷ್ಟ ಇದೆ, ಕೆಲವರಿಗೆ ಇಷ್ಟ ಇಲ್ಲ, ಕೆಲವರು ನ್ಯೂಟ್ರಲ್ ಆಗಿ ಅಂತಾರೆ. ಸೊ ಅದು ಬಿಗಿನಿಂಗ್ ಅಲ್ಲಿ ಹಾಗಿದ್ರು ಹಂತವಾಗಿ ನಾನು ಅವ್ರನ್ನೆಲ್ಲರನ್ನೂ ಕನ್ವಿನ್ಸ್ ಮಾಡಿ ನನ್ನ ಜೊತೆಗೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಅಂತೂ ನಾನು ಮಾಡೇ ಮಾಡ್ತೀನಿ. ಮೇಡಮ್, ಈಗ ಸುಮಲತಾ ಅಂದ ತಕ್ಷಣ ನೆನಪಾಗುದು ಸ್ವಾಭಿಮಾನಿ. ಸ್ವಾಭಿಮಾನಿಯಿಂದ ಈಗ ಜಂಟಿಯಿಂದ ಒಂಟಿಯಿಂದ ಜಂಟಿ ಆಗ್ತಾ ಇದ್ರೆ ಈಗ ಕುಮಾರಸ್ವಾಮಿ ಅವರು ಸಪೋರ್ಟ್ ಮಾಡ್ತಾರೆ, ನಿಮ್ಮ ಒಂದು ಸಪೋರ್ಟ್ ಇಂದ ಎಷ್ಟು ಮಟ್ಟಿಗೆ ಬಲ ಬಂದಂತ? ನೋಡಿ, ಒಂದು ವಿಷಯ ಹೇಳ್ತೀನಿ. ಇದು ಇಡೀ ದೇಶದಲ್ಲಿ ನಡೀತಾ ಇರುವಂತ ಎಲೆಕ್ಷನ್, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತ ಎಲೆಕ್ಷನ್. ಇದು ಬರೀ ಮಂಡ್ಯ, ನಾನು, JDS, ಕುಮಾರಸ್ವಾಮಿ ಅವರು ಅದಂತ ಅಲ್ಲ. ಸೊ ಇದನ್ನು ಬಿಟ್ಟು ನಾವು, ನನ್ನ ಉದ್ದೇಶ ಏನು ಅಂತಂದ್ರೆ, PM ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. NDA ಅತ್ಯಂತ ಒಂದು ಹೆಚ್ಚಿನ ಸೀಟುಗಳ ಒಂದು ಯಶಸ್ವಿಯನ್ನ ಅವರು ಪಡೆದು ಮತ್ತೆ ಸರ್ಕಾರ ರಚನೆ ಮಾಡಬೇಕು, ಇದಷ್ಟೇ ನಮ್ಮ ಮೈಂಡ್ ಅಲ್ಲಿರೋದು. ಸೊ ಬರೀ ಒಂದೇ ಕ್ಷೇತ್ರದ ಬಗ್ಗೆ ಅಂತ ಅಲ್ಲ, ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆಯೋ ಖಂಡಿತ ಅಲ್ಲೆಲ್ಲ ನಾನು ಪ್ರಚಾರ ಮಾಡ್ತೀನಿ, ಪಕ್ಷಕ್ಕೆ ಕೆಲಸ ಮಾಡುವಂತ ಒಂದು ವಿಚಾರವನ್ನ ನಾನು ಮುಂದೆ ಇಟ್ಕೊಂಡು ಹೋಗ್ತೀನಿ. ಇವಾಗ ನೀವು BJP ಸೇರ್ತಾ ಇದ್ರ, ಬಟ್ ನಿಮ್ಮ ಅಭಿಮಾನಿಗಳು ಹಾಗೆ ನಿಮ್ಮ ಕಾರ್ಯಕರ್ತರು ಎಂತ ದೊಡ್ಡ ಮಟ್ಟದಲ್ಲಿ ಫೈಟೇ ನಡೆದಿರುವಂತದ್ದು ಮಂಡ್ಯದಲ್ಲಿ, ಅವ್ರು ನಿಮ್ ಜೊತೆ ಬರ್ತಾರಾ, ಎಲ್ರು ಭರವಸೆ ಇದೆಯಾ, ಅಥವಾ ಅವ್ರಿಗೆ ಏನ್ ಹೇಳ್ತಾರೆ? ಅಲ್ಲ, ಈಗ ಏಕಾಏಕಿ ಒಂದೇ ದಿನ ಎಲ್ಲರೂ ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಹೇಳಿದ್ರೆ ಅದು ಸುಳ್ಳಾಗತ್ತೆ. ಕೆಲವರಿಗೆ ಇಷ್ಟ ಇದೆ, ಕೆಲವರಿಗೆ ಇಷ್ಟ ಇಲ್ಲ, ಕೆಲವರು ನ್ಯೂಟ್ರಲ್ ಆಗಿ ಅಂತಾರೆ. ಸೊ ಅದು ಬಿಗಿನಿಂಗ್ ಅಲ್ಲಿ ಹಾಗಿದ್ರು ಹಂತವಾಗಿ ನಾನು ಅವ್ರನ್ನೆಲ್ಲರನ್ನೂ ಕನ್ವಿನ್ಸ್ ಮಾಡಿ ನನ್ನ ಜೊತೆಗೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಅಂತೂ ನಾನು ಮಾಡೇ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.